ನಮಸ್ಕಾರ. ಈ ಒಂದು ಪತ್ರಿಕಾ ಸುದ್ದಿಗೋಷ್ಠಿ ಮುಖಾಂತರ ನಾನು ಹುಮ್ನಾಬಾದ್ ಮತಕ್ಷೇತ್ರ ಹಾಗೂ ಬಸವಕಲ್ಯಾಣ ಜನತೆಗೆ ತಿಳಿಸುವುದೇನೆಂದರೆ, ಹುಮ್ನಾಬಾದ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಾಗೂ ಬಸವಕಲ್ಯಾಣ ತಾಲೂಕಿನಲ್ಲಿ ಬರುವಂತಹ ಎರಂಡಗಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರುಗಳು ದಿಲ್ಲಿ ಲೆವೆಲ್ ರಾಜಕೀಯ ಮಾಡೋದು ಬಿಟ್ಟು ಇವತ್ತಿನದರ ಹಳ್ಳಿ ಲೆವೆಲ್ ರಾಜಕೀಯ ಮಾಡೋದು ಬಹಳ ಒಂದು ನಮಗೆ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ಕಂಡುಬಂದಿದೆ. ಏನಪ್ಪ ಆ ವಿಷಯ ಅಂದರೆ, ಇವತ್ತು ಎರಂಡಗಿ ಗ್ರಾಮ ಪಂಚಾಯತ್ನಲ್ಲಿ ಸಾಕಷ್ಟು ರೈತರ ಒಂದು ತೋಟ ಅಭಿವೃದ್ಧಿಗೋಸ್ಕರ ಹಾಗೂ ಅವರ ಒಂದು ಹೊಲಗಳಿಗೆ ರಸ್ತೆ ಕಾಮಗಾರಿ ಆಗಲಿ, ನಾವು ಆ ಸ್ಕೀಮ್ಗಳ ಹೆಸರು ಹೇಳಬೇಕಾದ್ರೆ ಡ್ರೈ ಸ್ಟೋನ್ ವಾಲ್ ಅಂತ ಬರುತ್ತೆ. ಅಂದರೆ ಈ ಹೊಲಗಳ ಆಜುಬಾಜು ಮಣ್ಣು ಹರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಡ್ರೈ ಸ್ಟೋನ್ ವಾಲ್ ಬರುತ್ತೆ. ಅದು ಸುಮಾರು 5 ಬಿಲ್ಗಳಿದೆ. ಹಾಗೂ ಕೋಳಿ ಶೆಡ್ಡು, ಇಂಗು ಗುಂಡಿ, ನೀರು ನುಂಗೋಕೆ ಅಂತ ಇಂಗು ಗುಂಡಿ ಅಂತ ಮಾಡ್ತಾರೆ. ಅದ್ರ ಜೊತೆ ನಮ್ಮ ದಾರಿ ನಮ್ಮ ಹೊಲ ಹಾಗೂ ಕುರಿ ಸಾಗಾಣಿಕೆ, ರೇಷ್ಮೆ ಶೆಡ್ಡು, ದನದ ಕೊಟ್ಟಿಗೆ, ಮಾವಿನ ಸಸಿ ನಡುವ ಒಂದು ಕಾರ್ಯಕ್ರಮ ನರೇಗಾ ಯೋಜನೆ ಅಡಿಯಲ್ಲಿದೆ. ಸೊ ಇವೆಲ್ಲ ಕಾರ್ಯಕ್ರಮಗಳು ರೈತರು ಇವತ್ತೇನೆಂದರೆ ಅವ್ರ ಕೈಲಿ ದುಡ್ಡು ಹಾಕಿ ಕಷ್ಟಪಟ್ಟು ಇವತ್ತು ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ ರಾಜಕೀಯ ಒಂದು ಒಳಗಡೆ ಪ್ರವೇಶ ಆಗೋದ ಕಾರಣ ಇವತ್ತೇನೆಂದರೆ ಅಧ್ಯಕ್ಷರು ಪಿ ಡಿ ಒ ಕೂಡಿ ಏನಂದ್ರೆ ಎರಡಗಿ ಗ್ರಾಮದ ರೈತರಿಗೆ ಏನಂದ್ರೆ ಪೇಮೆಂಟ್ ಹಾಕಲಾರ್ದೇ ಮೋಸ ಮಾಡಿದಾರೆ. ನಿನ್ನೆ ಡೊಂಗಲ್ ನಿನ್ನೆ ಇತ್ತು, ನಿನ್ನೆ ಪೇಮೆಂಟ್ ಹಾಕೋ ಒಂದು ವಿಚಾರ ಬಂದಾಗ ಏನಂದರೆ ಅಲ್ಲಿ ಇವರೆಲ್ಲ ನಮ್ಮ ಪಾರ್ಟಿದವರಲ್ಲ, ಇವರೆಲ್ಲ ಬೇರೆ ಪಾರ್ಟಿ ಸಪೋರ್ಟರ್ಸು. ರೈತರಿಗೆ ಕೂಡ ಇವರೇನಂದ್ರೆ ಒಂದು ಪಾರ್ಟಿಗೆ ಹೋಲಿಸಿ ಏನಂದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ನಮ್ಮ ಕೇಂದ್ರ ಸಚಿವರದು ಕೈವಾಡ ಇದೆ ಅಂತ ನಮಗೆ ಕಾಣ್ತಾ ಇದೆ. ಅದ್ರ ಜೊತೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನು ಕೆಲವೊಬ್ಬರು ಬಿ ಜೆ ಪಿ ನಾಯಕರುಗಳಿದ್ದಾರೆ ಹಾಗೂ ರಾಜ್ಯ ಸಚಿವರು ಸಪೋರ್ಟರ್ಸ್ ಏನಿದ್ದಾರೆ, ಕೇಂದ್ರ ಸಚಿವ ಸಪೋರ್ಟರ್ಸ್ ಏನಿದ್ದಾರೆ, ಅವ್ರದ್ದೊಂದು ಈ ಒಳಗೆ ಇನ್ವಾಲ್ವ್ಮೆಂಟ್ನಿಂದ ಬಸವ ಕಲ್ಯಾಣ ತಾಲೂಕಿನ ಎರಡಗಿ ಗ್ರಾಮ ಪಂಚಾಯತಿನ ರೈತರಿಗೆ ಹಾಗೂ ಹುಮ್ನಾಬಾದ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಎರಡಗಿ ಗ್ರಾಮ ಪಂಚಾಯತ್ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾನು ಈ ನಿಮ್ಮ ಪತ್ರಿಕಾ ಸುದ್ದಿಗೋಷ್ಠಿಯ ಮುಖಾಂತರ ಮಾನ್ಯ ಇವರಿಗೂ ಸಿ ಒವರಿಗೂ ನಾನು ಆಗ್ರಹ ಮಾಡ್ತೀನಿ, ನೀವು ಈ ಕೂಡಲೇ ಈ ನಿನ್ನೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬಹುತೇಕ ಜನರು ನಿಮಗೇನೊಂದು ಲೆಟರ್ ಮುಖಾಂತರ ಮನವಿ ಮಾಡ್ಕೊಂಡಿದ್ದಾರೆ. ನೀವು ಬೇರೆಯವ್ರಿಗೆ ಏನೋ ಅಧ್ಯಕ್ಷರು ಸೂಚಿಸಿದಂಗೆ ಮತ್ತು ಪಿ ಡಿ ಒ ಸೂಚಿಸಿದಂಗೆ ಏನಂದ್ರೆ ನೀವು ಪೇಮೆಂಟ್ ಏನು ಇವಾಗ ಪಿ ಡಿ ಒ ಮುಖಾಂತರ ಅಧ್ಯಕ್ಷರ ಮುಖಾಂತರ ಬೇರೆಯೊಬ್ಬರಿಗೆ ಪೇಮೆಂಟ್ ಹೋಗಿದೆ, ಇವರಿಗೆ ಪೇಮೆಂಟ್ ಹೋಗಿಲ್ಲ ಉಳಿದ ರೈತರಿಗೆ. ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಚ್ಚ ಕೆಲಸ ನೀವೇನು ಮಾಡಿದ್ರಿ ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗಬೇಕು. ಅವ್ರ ಬ್ಯಾಂಕ್ನ ಅಕೌಂಟು ನೀವು ಸೀಸ್ ಮಾಡಬೇಕು, ಅದಕ್ಕೆ ತಾತ್ಕಾಲಿಕವಾಗಿ ನಾನು ನಿಂದಿರಿಸಿ ಮುಂದೆ ಒಂದು ಕಮಿಟಿ ರಚನೆ ಮಾಡಿ, ನಿಮ್ಮ ಒಂದು ಇ ಒ ಆಫೀಸಿಂದ ಅಥವಾ ಸಿ ಒ ಆಫೀಸಿಂದ ಜೆ ಡಿ ಪಿ ಅಥವಾ ಟಿ ಪಿಯಿಂದ ಒಂದು ಕಮಿಟಿ ರಚನೆ ಮಾಡಿ ಒಂದು ತನಿಖೆಯನ್ನು ಕೂಡಿಸ್ರಿ. ತನಿಖೆ ಮುಗಿದ ನಂತರ ಮಾತ್ರ ಈ ಎಲ್ಲರಿಗೆ ಒಂದೇ ಸಲ ನ್ಯಾಯಬದ್ಧವಾಗಿ ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನೀವು ನ್ಯಾಯಬದ್ಧವಾಗಿ ಪೇಮೆಂಟ್ ಕೊಡಬೇಕು. ಅವರಿಗೆಲ್ಲ ರೈತರಿಗೆ ಏನಂದ್ರೆ ಅವ್ರು ಕೆಲಸ ಮಾಡಿರುವಂಥ ದುಡ್ಡು ಕೊಡಬೇಕಂತೇಳಿ ಇವತ್ತ ಈ ಒಂದು ಪತ್ರಿಕಾ ಸುದ್ದಿಗೋಷ್ಠಿ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಅದ್ರ ಜೊತೆ ನಮ್ಗೆ ಭಾಳ ಆಶ್ಚರ್ಯ ಏನಾಗ್ತಾ ಇದೆ ಅಂದರೆ, ಒಂದು ಪಂಚಾಯತ್ ರಾಜಕೀಯದೊಳಗೆ ಕೇಂದ್ರ ಸಚಿವರು ಇನ್ವಾಲ್ವ್ ಆಗಿ ಇವತ್ತೇನಂದ್ರೆ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಏನಂದ್ರೆ ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ, ಇ ಒಗಳಿಗೆ, ಸಿ ಎಸ್ಗೆ, ಒಂದು ಸಣ್ಣ ಒಂದು ಪಂಚಾಯತ್ನಲ್ಲಿ ಒಂದು ಡಿ ಒ ಪೋಸ್ಟ್ ಇರೋಂಥ ಆ ವ್ಯಕ್ತಿ ಸೊಲಗಿ ಇವತ್ತೇನಂದ್ರೆ ಫೋನ್ ಹಚ್ಚ ಕೆಲಸ ಇವತ್ತು ಕೇಂದ್ರ ಸಚಿವರು ಮಾಡ್ತಾರಂದ್ರೆ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ನನಗೆ ಹೇಳೋಕ್ಕೆ ಈ ಒಂದು ದಿಲ್ಲಿ ರಾಜಕೀಯ ಬಿಟ್ಟು ಅವ್ರು ಏನಂದ್ರೆ ಇವತ್ತು ಹಳ್ಳಿ ರಾಜಕೀಯ, ಅದೇ ಒಂದು ಗ್ರಾಮ ಪಂಚಾಯತಿ ರಾಜಕೀಯ ಮಾಡೋ ಪರಿಸ್ಥಿತಿ ಬಂತಲ್ಲಪ್ಪ.